ನಾಗರ ಪಂಚಮಿಯ ದಿನ ಇದೊಂದು ಪರಿಹಾರ ಮಾಡಿ ಕಾಳಸರ್ಪ ದೋಷವೇ ಬರುವುದಿಲ್ಲ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಜಾತಕದಲ್ಲಿನ ಕಾಳಸರ್ಪ ದೋಷ ನಿವಾರಣೆಗೆ ನಾಗರ ಪಂಚಮಿಯಂದು ಯಾವ ಪರಿಹಾರ ಕ್ರಮಗಳನ್ನು ಮಾಡಿದರೆ ಈ ದೋಷದಿಂದ ಮುಕ್ತಿ ಹೊಂದಬಹುದು ಎಂದು ನೋಡೋಣ. ನಾಗರ ಪಂಚಮಿಯನ್ನು ಪ್ರತಿ ವರ್ಷ ಶ್ರಾವಣ ಮಾಸದ ಶುಕ್ಲ ಪಕ್ಷದ 5ನೇ ದಿನದಂದು ಆಚರಿಸಲಾಗುತ್ತದೆ. ಈ ಬಾರಿ ನಾಗರ ಪಂಚಮಿಯನ್ನು ಆಗಸ್ಟ್ 9ನೇ ತಾರೀಕು ಅಂದರೆ ನಾಳೆ ಶುಕ್ರವಾರ ಆಚರಿಸಲಾಗುತ್ತದೆ. ನಾಗರ ಪಂಚಮಿಯ ದಿನದಂದು ಸರ್ಪಗಳನ್ನು ಪೂಜಿಸಲಾಗುತ್ತದೆ. ನಾಗದೇವರ ವಿಗ್ರಹಕ್ಕೆ ಹಾಲಿನ ಅಭಿಷೇಕ ಮಾಡಲಾಗುತ್ತದೆ. ಇದರ ಜೊತೆಗೆ ಹಾವುಗಳಿಗೆ ಹಾಲೆರೆದು ಪೂಜಿಸಲಾಗುತ್ತದೆ. ಹಾಗಾಗಿ ನಾಗರ ಪಂಚಮಿಯಂದು ಸರ್ಪಗಳನ್ನು ಪೂಜಿಸುವುದರಿಂದ ಜಾತಕದಲ್ಲಿನ ಕಾಳಸರ್ಪ ದೋಷವು ಕೊನೆಗೊಳ್ಳುತ್ತದೆ. ನಾಗಪಂಚಮಿಯಂದು ನಾಗನನ್ನು ಪೂಜಿಸುವ ಮೂಲಕ ನಿಮ್ಮ ಜಾತಕದಿಂದ ಕಾಳಸರ್ಪ ದೋಷವನ್ನು ಕೂಡ ತೆಗೆದುಹಾಕಬಹುದು. ಪಂಚಮಿ ತಿಥಿ ಸಮಯ ಆಗಸ್ಟ್ 9ರ ಮಧ್ಯರಾತ್ರಿ ಅಂದರೆ ಶುಕ್ರವಾರ ದಿನದ ಬೆಳಗಿನ ಜಾವ 12:36 ಪ್ರಾರಂಭವಾಗಿ ಆಗಸ್ಟ್ 10ರ ಬೆಳಗಿನ ಜಾವ 3:14 ಮುಕ್ತಾಯವಾಗುತ್ತದೆ. ನಾಗರ ಪಂಚಮಿ ಪೂಜೆಯ ಮುಹೂರ್ತ ಆಗಸ್ಟ್ 9ನೇ ತಾರೀಕು ಬೆಳಗಿನ ಜಾವ 6:07 8:38. ನಾಗರ ಪಂಚಮಿಯ ಪೂಜಾ ವಿಧಾನ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪಂಚಮಿ ತಿಥಿಯ ಅಧಿಪತಿ ನಾಗದೇವರೇ ಆಗಿರುವುದರಿಂದ ಭಕ್ತಿಯಿಂದ ನಾಗದೇವತೆಯನ್ನು ಗಂಧ, ಹೂವು, ಧೂಪ, ಹಸಿ ಹಾಲು, ಪಾಯಸ, ನೆನೆಸಿದ ರಾಗಿ ಮತ್ತು ತುಪ್ಪದಿಂದ ಪೂಜಿಸಬೇಕು. ಈ ದಿನ ನಿರ್ಗತಿಕರಿಗೆ ಸಿಹಿ ಮತ್ತು ದಕ್ಷಿಣೆಯನ್ನು ದಾನ ಮಾಡಿ. ಇದರಿಂದ ಬಯಸಿದ ಫಲಗಳು ದೊರೆಯುತ್ತದೆ. ಮನೆಯಲ್ಲಿ ಸುಖ, ಶಾಂತಿ, ಸಮೃದ್ಧಿ ನೆಲೆಸುತ್ತದೆ ಎಂದು ಶಾಸ್ತ್ರ ಮತ್ತು ಪುರಾಣಗಳಲ್ಲಿ ಹೇಳಲಾಗಿದೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಾಗರ ಹಾವು ಮತ್ತು ಕಾಳಸರ್ಪವು ಅತ್ಯಂತ ಶಕ್ತಿಯುತವಾದ ದೈವಶಕ್ತಿಯನ್ನು ಪಡೆದಿರುವ ದೈವ ರೂಪವೆಂಬ ನಂಬಿಕೆ ಇದೆ. ಇವುಗಳನ್ನು ಸಾಯಿಸುವುದು ಅಥವಾ ಹಿಂಸಿಸುವುದು ಮಾಡಿದರೆ ನಮ್ಮ ಜನ್ಮಕ್ಕೆ ಕಳಂಕ ಹಾಗೂ ಮಹಾಪಾಪ ಅಂಟಿಕೊಳ್ಳುತ್ತದೆ ಎಂದು ನಂಬಲಾಗಿದೆ. ಅಲ್ಲದೆ ಜನ್ಮ ಜಾತಕದಲ್ಲಿ ರಾಹುಕೇತುವಿನ ಸ್ಥಾನದಿಂದ ಕಾಣಿಸಿಕೊಳ್ಳುವ ದೋಷವೇ ಕಾಳಸರ್ಪ ದೋಷ. ಹಾಗಾಗಿ ನಾಗರ ಪಂಚಮಿಯಂದು ಕೆಲವೊಂದು ಪರಿಹಾರ ಕ್ರಮಗಳನ್ನು ಕೈಗೊಂಡರೆ ಕಾಳಸರ್ಪ ದೋಷದಿಂದ ಮುಕ್ತಿ ಹೊಂದಬಹುದು. ಕಾಳಸರ್ಪ ದೋಷ ಅತ್ಯಂತ ಹಾನಿಕಾರಕ ಹಾಗೂ ಸಮಸ್ಯೆಗಳನ್ನು ತಂದೊಡ್ಡುತ್ತದೆ. ಇಂತಹ ಸಮಸ್ಯೆಗಳಿಂದ ಮುಕ್ತಿ ಹೊಂದಲು ನಾಗರ ಪಂಚಮಿಯಂದು ಕೆಲವು ಧಾರ್ಮಿಕ ವಿಧಿವಿಧಾನಗಳನ್ನು ಕೈಗೊಳ್ಳಬೇಕು. ನಿಮ್ಮ ಜಾತಕದಲ್ಲಿ ಕಾಳಸರ್ಪ ದೋಷವಿದ್ದರೆ ನಾಗಪಂಚಮಿಯ ದಿನದಂದು ತ್ರಯಂಬಕೇಶ್ವರನನ್ನು ಪೂಜಿಸಿ. ನೀವು ಕಾಳಸರ್ಪ ದೋಷದಿಂದ ಬಳಲುತ್ತಿದ್ದರೆ ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ಬರುವ ನಾಗಪಂಚಮಿಯ ದಿನದಂದು ಶಿವನಿಗೆ ರುದ್ರಾಭಿಷೇಕವನ್ನು ಮಾಡಿಸಿ. ನಾಗಪಂಚಮಿಯ ದಿನದಂದು ಬೆಳ್ಳಿಯ ಹಾವು ಸರ್ಪಗಳನ್ನು ನಿರ್ಗತಿಕರಿಗೆ ದಾನ ಮಾಡಿ. ಶ್ರಾವಣ ಮಾಸದಲ್ಲಿ ಪ್ರತಿದಿನ ರಾಹು ಮತ್ತು ಕೇತುವಿನ ಮಂತ್ರವನ್ನು ಪಠಿಸಿ ಅಥವಾ ಕೇಳಬೇಕು. ಬೆಳ್ಳಿಯಿಂದ ಮಾಡಿದ ಜೋಡಿ ನಾಗನನ್ನು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಅಥವಾ ಗರುಡ ಗೋವಿಂದ ದೇವಸ್ಥಾನಕ್ಕೆ ಅರ್ಪಿಸಿ. ನಾಗರ ಪಂಚಮಿಯಂದು ಪಂಚಾಕ್ಷರಿ ಮಂತ್ರ ಮಹಾಮೃತ್ಯುಂಜಯ ಜಪವನ್ನು 108 ಜಪಿಸಬೇಕು. ಅವು ಕುಂಡಲಿಯಲ್ಲಿರುವ ದೋಷಗಳನ್ನು ನಿಯಂತ್ರಿಸುತ್ತದೆ. ನಾಗರ ಪಂಚಮಿಯಂದು 108 ರಾಹುವಿನ ಬೀಜ ಮಂತ್ರವನ್ನು ಜಪಿಸಿ. ಈ ದಿನ ಅಶ್ವತ್ಥ ಮರಕ್ಕೆ ಪೂಜೆ ಹಾಗೂ ನೀರನ್ನು ಎರೆಯಬೇಕು. ಇದು ಅತ್ಯಂತ ಫಲಪ್ರದವಾದ ಪರಿಣಾಮವನ್ನು ನೀಡುತ್ತದೆ. ನಾಗರ ಪಂಚಮಿಯ ದಿನ ಉಪವಾಸ ಕೈಗೊಳ್ಳುವುದು, ಶ್ರೀಕೃಷ್ಣ ದೇವರ ಹೆಸರಿನಲ್ಲಿ 11 ತೆಂಗಿನಕಾಯಿಯನ್ನು ನೀರಿನಲ್ಲಿ ಬಿಡಬೇಕು. ಅದು ಪಂಚಮಿಯ ದಿನ ಸಾಧ್ಯವಾಗದೇ ಇದ್ದರೆ ಶನಿವಾರ ಈ ಕ್ರಮವನ್ನು ಕೈಗೊಳ್ಳಬಹುದು. ಲೋಹದಿಂದ ಮಾಡಿದ ನಾಗ ಮತ್ತು ನಾಗಿನಿಯ 108 ಜೋಡಿಯನ್ನು ಶನಿವಾರ ನದಿಯಲ್ಲಿ ನೀರಿಗೆ ಬಿಡಬೇಕು. ಸೋಮವಾರ ರುದ್ರಾಭಿಷೇಕ ಮಾಡಿಸಿ. ನಿತ್ಯವೂ ಕಾಳಸರ್ಪ ಗಾಯತ್ರಿ ಮಂತ್ರವನ್ನು ಜಪಿಸುವುದು ಅತ್ಯಂತ ಫಲಪ್ರದ ವಿಧಾನ. ಇವುಗಳಿಂದ ನಮಗೆ ಅಂಟಿರುವ ದೋಷವನ್ನು ನಿಯಂತ್ರಿಸಬಹುದು. ಈ ದಿನ ದೇವರ ನೈವೇದ್ಯಕ್ಕೆ ನಾಗರಕಟ್ಟೆಗೆ ಬಳಸುವ ಹಾಲು ಶುದ್ಧವಾಗಿ ಹಸಿ ಹಾಲೇ ಆಗಿರಬೇಕು. ಅಪ್ಪಿತಪ್ಪಿಯು ಹಿಂದಿನ ದಿನದ ಹಾಳಾದ ಹಾಲನ್ನು ಉಪಯೋಗಿಸಬೇಡಿ. ಈ ದಿನ ಋತುಮತಿಯಾದ ಹೆಣ್ಣು ಮಕ್ಕಳು ನಾಗರಕಟ್ಟೆ, ದೇವರ ಮನೆ, ಒಟ್ಟಾರೆ ಪೂಜೆ ನಡೆಯುವ ಸ್ಥಳದ ಅಕ್ಕಪಕ್ಕದಲ್ಲಿಯೂ ಸುಳಿಯಬಾರದು. ವಿಡಿಯೋ ಇಷ್ಟ ಆಗಿದ್ದರೆ ಮರೆಯದೆ ಲೈಕ್ ಮಾಡಿ. ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಫೇಸ್ಬುಕ್ ಪೇಜ್ ಅನ್ನು ಫಾಲೋ ಮಾಡಿ. ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ.